ಎಲ್ರಿಗೂ ನಮಸ್ಕಾರ. ವೇದಿಕ ರೋಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವೇದಿಕ ರೋಡ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದು, ಕೇಳಿದ್ದು, ಓದಿದ್ದರ ಸಂಗ್ರಹವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮಗೆ ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ದೊಡ್ಡ ದೊಡ್ಡದಲ್ಲ, ಶುಗರು, ಬಿ ಪಿ, ಥೈರಾಯ್ಡು ಆ ಥರದ್ದು ನಾನು ಹೇಳ್ತಾ ಇಲ್ಲ. ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸು, ಅದಕ್ಕೆ ಮಾತ್ರೆ ತಗೊಳ್ಳೋ ಹಾಗಿಲ್ಲ, ಬಿಡುವ ಹಾಗಿಲ್ಲ. ಈ ರೀತಿ ಪ್ರಾಬ್ಲಮ್ಸು ಅಂದರೆ ಎಲ್ಲ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗೆ ಒಂದು ಹೆಲ್ತ್ ರೆಮಿಡಿ ಹೇಳ್ತಾ ಇದ್ದೀನಿ. ಇದನ್ನು 1/4 kg ಮೆಂತ್ಯ, 100 g ಓಂಕಾಳು, 50 g ಕರಿಜೀರಿಗೆ ತೆಗೆದಿಟ್ಕೊಳ್ಳಿ. ಸಪ್ರೇಟಾಗಿ ಎಲ್ಲ ಫ್ರೈ ಮಾಡಿ ಫೈನ್ ಪೌಡ್ರ್ ಮಾಡಿಟ್ಕೊಳ್ಳಿ. ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿರಿ. ಇದನ್ನು ಪ್ರತಿದಿನ 1 tsp ತಗೊಳ್ಳೋದು ವಿತ್ ಹಾಟ್ ವಾಟರ್ ಜೊತೆಯಲ್ಲಿ, ಅಂದರೆ 1 tsp ತಗೊಳ್ಳೋದು, ಆಮೇಲೆ ಹಾಟ್ ವಾಟರ್ ಕುಡಿಬೋದು, ಇಲ್ಲ ಅಂದರೆ ಹಾಟ್ ವಾಟ್ರಲ್ಲಿ ಕಲಸ್ಕೊಂಡು ಕುಡಿಬೋದು. ಈ ರೀತಿ 48 days ಮಾಡಿಬಿಟ್ರೆ ನಮಗೆ ಚಿಕ್ಕ ಚಿಕ್ಕ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲವೂ ನಿವಾರಣೆ ಆಗುತ್ತೆ. ಅಕಸ್ಮಾತ್ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇದೆ, 45 days ಆದರೂ ಇನ್ನೂ ಮುಗ್ದಿಲ್ಲ ಅಂದರೆ ಅಂಥವರು 15 days ಗ್ಯಾಪ್ ಕೊಟ್ಟು ಮತ್ತೆ ತಗೋಬೋದು. ಈ ಹೆಲ್ತ್ ಡ್ರಿಂಕು ಕಮ್ಮಿ ಇದಿರುತ್ತೆ ನೋಡಿ, ಹೆಲ್ತ್ ಪ್ರಾಬ್ಲಮ್ಸು. ಅವರು 45 days ತಗೊಳ್ಳುವ ಹಾಗಿಲ್ಲ, ಅವರು 10 days 11 days ತೊಗೊಂಡ್ರೇ ಅವ್ರಿಗೆ ಎಲ್ಲ ಪ್ರಾಬ್ಲಮ್ಸು ಒಂಚೂರು ಕಮ್ಮಿ ಆದಂಗೆ ಅನಿಸುತ್ತೆ. ಹಾಗೆ ಅವರವರ ಹೆಲ್ತ್ ಪ್ರಾಬ್ಲಮ್ ನೋಡಿಕೊಂಡು 45 days ತೊಗೋಬೇಕು ಅಂತ ಏನಿಲ್ಲ, 11 days, 20 days, 45 days. ಅಕಸ್ಮಾತ್ ಜಾಸ್ತಿ ಇದ್ದರೆ ಮಧ್ಯ 15 days ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದು 45 days ಆರ್ 10 days ಆರ್ 11 days ತೊಗೋಬೋದು. ಈ ಹೆಲ್ತ್ ಡ್ರಿಂಕು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ವೇದಿಕ್ ರೋಡ್ಸ್ ಯೂಟ್ಯೂಬ್ ಚಾನಲ್ನ ಹ್ಯೂಜ್ ಕಲೆಕ್ಷನ್ಸ್. ಇದೇ ರೀತಿ ನಿಮ್ಗೆ ಇನ್ನೂ ಹಲವಾರು ಕಲೆಕ್ಷನ್ಸ್ ಬೇಕಂದರೆ ವೇದಿಕ್ ರೋಡ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.